ಉತ್ತರ ಪ್ರದೇಶದ ಮುರ್ದಾಬಾದ್ನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಭಾರಿ ಮಳೆಯಿಂದಾಗಿ ನಗರದ ರಸ್ತೆಗಳಲ್ಲಿ ನದಿಯಂತೆ ನೀರು ನಿಂತಿತ್ತು. ವಾಹನ ಸವಾರರು ಸಾರ್ವಜನಿಕರು ಪರದಾಟವನ್ನು ಮಾಡಿದರು. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ರಸ್ತೆಗಳು ಅಂಡರ್ಪಾಸ್ಗಳಲ್ಲಿ ಮಳೆ ನೀರು ತುಂಬಿ ಹರಿತಾ ಇದೆ. ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಹಾಗೆ ಹಿಮಾಚಲ ಪ್ರದೇಶ ಶಿಮ್ಲಾದ ರಾಮ್ಪುರ ತಹಸೀಲ್ನ ಸರ್ಪಾರ ಗ್ರಾಮದಲ್ಲಿ ಭಾರಿ ಮಳೆ ಆಗಿದೆ. ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾರು ಸೇರಿದಂತೆ ವಾಹನಗಳು ತೇಲಿ ಹೋಗಿದವೆ. ಮಳೆ ಅಬ್ಬರಕ್ಕೆ ಜನರು ಪರದಾಟವನ್ನು ಮಾಡಿದರು. ಹರಿಯಾಣದಲ್ಲೂ ಕೂಡ ಅಷ್ಟೇ, ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಹಳ್ಳಗಳು ಉಕ್ಕಿ ಹರಿತಾ ಇರುವಂತದ್ದು. ಮಳೆ ಆರ್ಭಟಕ್ಕೆ ಕಾರೊಂದು ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಆ ಕಾರ್ನಲ್ಲಿದ್ದಂಥ ಮಹಿಳೆಯನ್ನ ಸ್ಥಳೀಯರು ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿದರು. ಹಾಗೆ ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಕೆಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದ್ದು ಜನರು ಪರದಾಟವನ್ನು ಮಾಡಿದರು. 190 ಜನರನ್ನ ಬಲಿ ಪಡೆದಂತ ಒಡಿಶಾದ ರೈಲು ದುರಂತದ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಘಟನೆ ಮರುಕಳಿಸಿದೆ. ಮಾರ್ಗದಲ್ಲಿ ರೆಡ್ ಸಿಗ್ನಲ್ ಇದ್ರೂ ಕೂಡ ಅದನ್ನ ಜಂಪ್ ಮಾಡಿದಂತ ಗೂಡ್ಸ್ ರೈಲೊಂದು ಹಳಿಯ ಮೇಲಿದ್ದಂತ ಮತ್ತೊಂದು ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ. ಬಂಕೂರ ಜಿಲ್ಲೆಯ ಒಂಡಾದಲ್ಲಿ ಘಟನೆ ನಡೆದಿತ್ತು. ಡಿಕ್ಕಿ ಪರಿಣಾಮವಾಗಿ 8 ವ್ಯಾಗನ್ಗಳು ಹಳಿ ತಪ್ಪಿದ್ದರೂ ಕೂಡ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾದೇಪುರ ಜಿಲ್ಲೆಯ ಮುರಳಿಗಂಜ್ನ ಧರ್ಮಶಾಲೆಯಲ್ಲಿ ಬಿಜೆಪಿ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಘರ್ಷಣೆ ನಡೆದಿದ್ದು ಬಿಜೆಪಿ ಮುಖಂಡನೊಬ್ಬ ತನ್ನ ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿದ್ದಾನೆ. ಇದರಿಂದ ಕಾರ್ಯಕರ್ತನ ಸೊಂಟಕ್ಕೆ ಗುಂಡು ತಗುಲಿದ್ದು ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅಮೆರಿಕ ಹಾಗೂ ಈಜಿಪ್ಟ್ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ವಾರ್ತಕ್ಕೆ ವಾಪಸ್ಸಾಗಿದ್ದಾರೆ. ದೆಹಲಿಗೆ ಬಂದಿಳಿದಂತಹ ಮೋದಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಸ್ವಾಗತ ಮಾಡಿದರು. ಇನ್ನು ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ ಅವರೊಂದಿಗೆ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದರು. ಪ್ರಧಾನಿ ಮೋದಿ ಅವರಿಗೆ ಅರಬ್ ದೇಶದ ಅತ್ಯುನ್ನತ ಗೌರವ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಿನ್ನೆ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದಂತ ಗೀಜಾ ಪಿರಾಮಿಡ್ ಮೋದಿ ಭೇಟಿಯನ್ನ ನೀಡಿ ವೀಕ್ಷಣೆ ಮಾಡಿದ್ರು. ಹಾಗೆ ಕೈರೋದ ಪ್ರಸಿದ್ಧ ಅಲ್ ಹಕೀಂ ಮಸೀದಿಗೂ ಕೂಡ ಮೋದಿ ಭೇಟಿಯನ್ನ ಕೊಟ್ಟಿದ್ರು. ವಾಯುವ್ಯ ಸಿರಿಯಾದ ಮೇಲೆ ರಷ್ಯಾ ವೈಮಾನಿಕ ದಾಳಿಯನ್ನು ನಡೆಸಿದೆ. ದಾಳಿಯಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ತರಕಾರಿ ಮಾರ್ಕೆಟ್ ಮೇಲೆ ದಾಳಿಯನ್ನು ಮಾಡಲಾಗಿದ್ದು ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದೆ. ರಷ್ಯಾದ ಖಾಸಗಿ ಪಡೆಯೊಂದು ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ವಿರುದ್ಧ ದಂಗೆ ಎದ್ದು 1 ದಿನದ ಬಳಿಕ ಈ ದಾಳಿ ನಡೆದಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳು ದಮನ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಒಬಾಮಾ ಅಧ್ಯಕ್ಷರಾಗಿದ್ದಾಗಲೇ 6 ಮುಸ್ಲಿಂ ರಾಷ್ಟ್ರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿತ್ತು ಅಂತ ತಿರುಗೇಟನ್ನು ಕೊಟ್ಟರು. ಇನ್ನು ಮೋದಿ 13 ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ 6 ಮುಸ್ಲಿಂ ರಾಷ್ಟ್ರಗಳು ಅಂತ ಹೇಳಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಸಾಮಾನ್ಯರಂತೆ ಎಕನಾಮಿ ಕ್ಲಾಸ್ ಫೈಟ್ನಲ್ಲಿ ಪ್ರಯಾಣವನ್ನು ಮಾಡಿದರು. ಸಾಮಾನ್ಯರ ಜೊತೆ ಕೂತಿದ್ದಂಥ ಧೋನಿಗೆ ಗಗನಸಕ್ಕಿ ಚಾಕ್ಲೇಟ್ ನೀಡಿ ವಿಶ್ ಮಾಡಿದರು.